ಇವತ್ತು ಪ್ರಜಾವಾಣಿ ಪತ್ರಿಕೆ ನಿಜಕ್ಕೂ ನನ್ನ ಮನಸ್ಸಿಗೆ ನೋವಾಯಿತು, ನಿಜಕ್ಕೂ ನನ್ನ ಮನಸ್ಸಿಗೆ ನೋವಾಯಿತು. ದೀರ್ಘ ರಜೆ ಪಡೆಯಲು ಹಿಂಜರಿಕೆ, ಶೀಲ ಶಂಕಿಸುವ ಆತಂಕ, ತೊಳಲಾಟದಲ್ಲಿ ಮಹಿಳಾ ಸಿಬ್ಬಂದಿ, ಈ ರೀತಿಯ ಒಂದು ಮಾನಸಿಕ ಯಾತನೆ ಅನುಭವಿಸ್ತಾ ಇರತಕ್ಕಂಥ ನನ್ನ ಸಹೋದರಿಯರಿಗೆ ತಾಯಂದರಿಗೆ ಸಾರ್ವಜನಿಕವಾಗಿ ನಾನು ಮತ್ತೊಂದು ಬಾರಿ ಕ್ಷಮಾಪಣೆ ಕೋರ್ತೇನೆ. ನಾನು ಅರ್ಥ ಮಾಡ್ಕೋಬಳ್ಳೆ ಅವರ ಮಾನಸಿಕ ಯಾತನೆ, ಅವ್ರ ನೋವುಗಳಿದೆ, ಇಲ್ಲ ಬಡ ವಿಷಯ ಬರೆದಿದ್ದಾರೆ ಆಸರದ ಆರ್ಟಿಕಲ್. ಇದು ಯಾವ ಇಂಥ ಒಂದು ಪರಿಸ್ಥಿತಿ ಇದೆ, ಯಾರು ಇದನ್ನು ನೋಡಿದ್ರು? ನಾನು ಒಂದು ಮಾತು ಹೇಳ್ತೇನೆ, ಇಂಥ ಪ್ರಕರಣಗಳು ಬೇಕಾದಷ್ಟು ನಡೆದಿದೆ. ಪ್ರಮಾಣದ ಗಾತ್ರಗಳು ಸಣ್ಣದಿರ್ಬೋದು ದೊಡ್ಡದಿರ್ಬೋದು, ಇದು ಒಂದು ನಾವೆಲ್ಲರೂ ಅಸಹ್ಯ ಪಡ್ತಕ್ಕಂಥ ಒಂದು ಪ್ರಕರಣ ಇದೆ. ನಾವೆಲ್ಲರೂ ತಲೆದಕ್ಕಿಸ್ತಕ್ಕಂಥದ್ದು ಈ ಪ್ರಕರಣ. ಇಂಥ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿದವರು ಕಾರಣಕರ್ತರು ಒಬ್ರು, ಇದನ್ನ ಜಗಜ್ಜಾಹಿರ ಮಾಡಿ ಆ ಹೆಣ್ಣು ಮಕ್ಕಳ ಭವಿಷ್ಯ ಹಾಳು ಮಾಡ್ತಕ್ಕಂಥ ಕುಟುಂಬಗಳ ಒಂದು ಬಾಂಧವ್ಯ ಭವಿಷ್ಯವನ್ನು ಅವರ ಭಾವನೆಗಳನ್ನು ಕೆಡಿಸಿರ್ತಕ್ಕಂಥವ್ರು ಯಾರು? ದಯವಿಟ್ಟು ಮುಖ್ಯಮಂತ್ರಿಗಳು ಹೇಳಬೇಕು. ಪಾಪ ಪ್ರಿಯಾಂಕಾ ಖರ್ಗೆ ಅವರು, ಕೃಷ್ಣ ಬೈರೇಗೌಡರು ಅವರೆಲ್ಲ ಕೊಟ್ಟಂತ ಹೇಳಿಕೆ ನೋಡಿದ್ದೆ ನಾನು. ಇವತ್ತು ಸಹ ನಾನು ಹೇಳ್ತೇನೆ, ಆ ಪ್ರಕರಣ ನಮ್ಮ ಕುಟುಂಬಕ್ಕೆ ಏನು, ಬಳಕೆದಾರ ಬೇರೆ, ರೇವಣ್ಣ ಅವ್ರ ಕುಟುಂಬ ಬೇರೆ, ನಮ್ಮ ಕುಟುಂಬ ಬೇರೆ ಅಂತ ಅದಕ್ಕೆ ಬೇರೆ ಸ್ವಲ್ಪ ದಿವಸ ಪಲಾಯನವಾದ ಕುಮಾರಸ್ವಾಮಿದು ವಿಂಟೆಂಟ್ರದ್ದು ಅಂತ ಹೇಳ್ಬಿಟ್ರು. ನಾನು ಹೇಳಿದಂಥದ್ದು ಎಸ್, ನಮ್ಮ ದೇವೇಗೌಡರ ಒಂದು ಕುಟುಂಬವೇ, ವ್ಯವಹಾರಗಳು ನಾವು ಮದುವೆ ಆದ ನಂತರ ನಮ್ಮ ವೃತ್ತಿಯನ್ನು ಪ್ರಾರಂಭ ಮಾಡಿದ ನಂತರ ನಮ್ಮ ನಮ್ಮ ಒಂದು ವೃತ್ತಿಯನ್ನು ನಾವು ಇಂಡಿಪೆಂಡೆಂಟಾಗಿ ಮಾಡ್ತಾ ಇದ್ದೆ ಇರ್ತಕ್ಕಂಥ. ಈಗ ನಾವೇ ವೃತ್ತಿ ಮಾಡ್ತಾ ಇದ್ದೇವೆ, ನಮ್ದೇನು ವ್ಯವಹಾರಗಳು ಅವ್ರಿಗೆ ಗೊತ್ತಿಲ್ಲ, ಅವರೇನು ಮಾಡ್ತಾ ಇದ್ದಾರೆ ನಮಗೆ ಗೊತ್ತಿಲ್ಲ, ಇನ್ನೂ ಇಬ್ಬರು ಬ್ರದರ್ಸ್ ಇದ್ದಾರೆ ಅವರೇನು ಮಾಡ್ತಿದ್ದಾರೆ ನನಗೇನು ಗೊತ್ತಿಲ್ಲ. ಯಾವುದೋ ಒಂದು ಹಬ್ಬ ದಿನ ನಮ್ಮ ತಂದೆಯವರ ಒಂದು ಆಸೆ ಎಲ್ಲ ಸೇರಿ ಒಟ್ಟಿಗೆ ಊಟ ಮಾಡಬೇಕು ಅಂತ ಹೇಳಿ ಒಂದು ಹಬ್ಬದ ದಿವಸ ಒಂದು ಊಟ ಸೇರ್ತಕ್ಕಂಥದ್ದು ಬಿಟ್ಟಿದೆ. ಇದು ಯಾವ ವ್ಯವಹಾರಗಳ ಬಗ್ಗೆ ನಮಗೆ ಅವರು ನಾವು ಚರ್ಚೆ ಮಾಡಲ್ಲ, ನಾವು ಚರ್ಚೆ ಮಾಡಲ್ಲ. ಇದು ನಾವು ನಡ್ಕೊಂಬಂದಿರತಕ್ಕಂಥದ್ದೇನಿದೆ, ಇದನ್ನು ನಮ್ಮ ಕುಟುಂಬದ ಬಗ್ಗೆ ವಿಶೇಷವಾಗಿ ದೇವೇಗೌಡರ ಬಗ್ಗೆ ನನ್ನ ಬಗ್ಗೆ ಇದನ್ನು ತಾಳೆ ಹಾಕಿದ್ದಾರೆ. ಪಾಪ ಕೃಷ್ಣಗುರು ಪ್ರಿಯಾಂಕಾ ಖರ್ಗೆ ಅವ್ರ ಮನೆ ಹೇಳಿದ್ದಾರೆ ಅವ್ರ ಕುಟುಂಬದಲ್ಲಿ ಇರ್ತಕ್ಕಂಥವ್ರು ಎಲ್ಲ ರಾಜೀನಾಮೆ ಕೊಡಬೇಕು, ಎಲ್ಲ ರಾಜೀನಾಮೆ ಕೊಡಬೇಕು ಅಂತ ಹೇಳಿದ್ದಾರೆ. ಪ್ರಿಯಾಂಕಾ ಖರ್ಗೆ ಅವರೇ, ನಿಮ್ಮ ಕ್ಷೇತ್ರದಲ್ಲಿ ಜಿಲ್ಲೆನಲ್ಲಿ ಅಮಾಯಕಿಯರ ಹುಡುಗರುಗಳನ್ನ ದುಡ್ಡು ವಸೂಲಿಗೆ ಯಾವ್ದು ಟಿ ವಿಗಳಲ್ಲಿ ತೋರಿಸ್ತಾ ಇದ್ರಲ್ಲ, ಪುರುಷನ ಬೆತ್ತಲೆ ಮಾಡಿ ಹಿಂಸೆ ಕೊಡ್ತಾ ಇದ್ರಲ್ಲ, ಆ ಟಿ ವಿಗಳಲ್ಲಿ ಬಂತಲ್ಲ, ಅದರ ಪೋಷಕರು ಯಾರು ನಿಮ್ಮ ಜಿಲ್ಲೆಯೊಳಗೆ? ಆ ಕೆಲಸ ಮಾಡ್ತಕ್ಕಂಥವ್ರು ನಿಮ್ಮ ಹಿಂದೆ ಮುಂದೆ ಓಡಾಡ್ತಕ್ಕಂಥವ್ರು ತಾನೆ? ನಾನು ಆ ಚಿತ್ರ ತೋರ್ಸಕ್ಕೆ ಹೋಗಲ್ಲ, ನಿಮಗೆ ಅವಶ್ಯಕತೆ ಇದೆ. ನೀವೇನು ಮಾಡಿದ್ರಿ, ಆ್ಯಕ್ಷನ್ ತಗೋತೀವಿ ಅಂತ ಹೇಳಿದ್ರು. ಆದರೆ ನಿಮ್ಮ ಹಿಂದೆ ಮುಂದೆ ಓಡಾಡ್ತಕ್ಕಂಥವ್ರು ಇಂಥ ಈರ್ಮೂತ್ಯ ಮಾಡಿದ್ದಾರಲ್ಲ, ನೀವು ಮಾಡಿ ಅಂತ ಹೇಳಿದ್ರ, ನೀವು ಮಾಡಿ ಅಂತ ಹೇಳಿದ್ರ, ಅವ್ರಿಗೆ ಇಷ್ಟು ಹೇಳ್ತೀನಿ ಗೊತ್ತಿದೆ ನಿಮ್ಮ ಮಾತುಕತೆಗಳು.
ಯಾವ ಮಠದಲ್ಲಿದ್ದೀರಿ ಅಂತ ಗೊತ್ತಿಲ್ಲ. ನಿಮ್ಮಿಂದ ಕಲಿಬೇಕಾಗಿಲ್ಲ ನಾನು. ಪಾಪ ಅವ್ರು ಯಾರೋ ದೇವರಾಯ ಕೂಡ ಮನೆಯವರೇ ಹೇಳಿದ್ದಾನೆ. ಅದು ಪೊಲೀಸ್ ಬ್ಯಾಗಲ್ಲಿ ಕುತ್ಕೊಂಡು ಯಾವುದೋ ಒಂದು ಮಿನಿ ಕ್ಯಾಬಿನೆಟ್ ಬೇರೆ ಏನೋ ಕಾನ್ಸ್ಪಿರೆನ್ಸಿ ಟೀಮ್ ಮಾಡ್ಕೊಳ್ಳೋರೆ ಅಂತ ಹೇಳಿ ಹೇಳ್ಕೊಂಡಿದ್ದಾರೆ. ನಾನು ಅದ್ರ ಬಗ್ಗೆ ಹೆಚ್ಚಿನ ವ್ಯಾಖ್ಯಾನ ಮಾಡಲ್ಲ. ನಮ್ಮ ಕುಟುಂಬ ಮುಗಿಸೋಕ್ಕೆ ಇಂಥ ಹೊತ್ತು ಕ್ಯಾಬಿನೆಟ್ ಮಿನಿ ಕ್ಯಾಬಿನೆಟ್ ಮಾಡ್ಕೊಳ್ಳಿ. ಇದನ್ನೆಲ್ಲ ಎದುರಿಸ್ತಕ್ಕಂಥ ಶಕ್ತಿ ಈ ನಾಡಿನ ನನ್ನ ಪಕ್ಷದ ಕಾರ್ಯಕರ್ತರು ಕೊಟ್ಟಿದ್ದಾರೆ ನನಗೆ. ಇದಕ್ಕೆಲ್ಲ ನಾನು ಈಗ ಅದ್ರ ಬಗ್ಗೆ ವ್ಯಾಖ್ಯಾನ ಮಾಡಲ್ಲ. ನಿಮ್ಮ ಹೇಳಿಕೆಗಳನ್ನು ನೋಡಿದ್ದೇನೆ. ಇಲ್ಲಿ ಪ್ರಶ್ನೆ, ನಾನು ಇವತ್ತು ನಿಮ್ಮನ್ನು ಉದ್ದೇಶ ಮಾಡ್ತಾ ಇರ್ತಕ್ಕಂಥ ಉದ್ದೇಶ ಯಾವ ರೀತಿ ಪ್ರಾರಂಭ ಆಯಿತು? 21ನೇ ತಾರೀಕು ನಾನೆಲ್ಲ ಮತ್ತೆ ಹೇಳ್ಕೊಂಡು ಹೋದ್ರೆ ಒಂದೂವರೆ ಗಂಟೆ 2 ಗಂಟೆ ಹೇಳಬೇಕು. ಒಂದು 15-20 ನಿಮಿಷ ಮುಗಿಸ್ಬಿಟ್ಟು ಅಲ್ಲಿಂದ ಇದು ಪ್ರಾರಂಭ ಆಗಿ ಚುನಾವಣೆ ಮತದಾನ 5 ದಿವಸ ಇದ್ದಾಗ ನಂತರ ಒಂದು ಖಾಸಗಿ ಚಾನಲಲ್ಲಿ ಇನ್ನೂ ನಡೀತಾನೇ ಇದೆ. ನಡೀತಾನೇ ಇರಲಿ, ಅದ್ರ ಬಗ್ಗೆ ಆಮೇಲೆ ಚರ್ಚೆ ಮಾಡೋಣ. ನಡೆಸಲಿ, ಎಷ್ಟು ದಿವಸ ನಡೆಯುತ್ತೆ. ಇಲ್ಲಿ ಇದನ್ನು ಬೋಧೀಕರಿಸ್ತಕ್ಕಂಥ ಕೆಲಸ ಯಾರು ಮಾಡಿದ್ರಿ? ಈ ಮಾಹಿತಿಗಳು ಈಗೇನೋ ಹೇಳ್ತೀರಿ, ಕುಮಾರಸ್ವಾಮಿಯವ್ರಿಗೂ ಗೊತ್ತಿತ್ತು, ಇದೆಲ್ಲ ಗೊತ್ತಿತ್ತು, ದೇವೇಗೌಡರಿಗೂ ಗೊತ್ತಿತ್ತು, ಇದೆಲ್ಲ ಹಲವಾರು ಬಾರಿ ಹೇಳ್ಕೊಂಡಿದ್ದೀರಿ. ಇಲ್ಲಿ ನಮಗೆ ವಿಷಯ ಗೊತ್ತಿದ್ದರೆ ಯಾವುದೇ ಕಾರಣಕ್ಕೂ ಇದನ್ನು ಮುಂದುವರಿಲಿ ಬಿಡ್ತಾನೇ ಇರಲಿಲ್ಲ. ನಾನು ಮೊದಲೇ ಹೇಳಿದೆ, ನಾನು ಮೊದಲೇ ಸಹ ಹೇಳಿದ್ದು, ಇಲ್ಲಿ ನಮ್ಮ ದೇಶದಲ್ಲಿ ಇದ್ದಾರೆ. ನಮ್ಮ ಸ್ನೇಹಿತರು, ನಮ್ಮ ಮಂಡ್ಯದ ಮಂತ್ರಿಗಳು ಹೇಳಿದ್ದಾರೆ, ಕುಮಾರಸ್ವಾಮಿಯವರು ಮೊದಲು ವಿದೇಶದಿಂದ ಆ ವ್ಯಕ್ತಿನ ಕರೆಸಬೇಕು ಅಂತ ನನಗೆ ಹೇಳಿದ್ದಾರೆ, ತಾಕೀತು ಮಾಡಿದ್ದಾರೆ. ಪಾಪ ಖರ್ಗೆ ಅವರು ಹೇಳಿರಬೇಕೇನು, ಪ್ರಿಯಾಂಕಾ ಖರ್ಗೆ ಅವರು ಮೊದಲು ಅವ್ರು ಕರೆಸಬೇಕು ಅಂತ ನಾನು ಕರೆಸಿ ಅಂತ ಹೇಳಿದ್ದಾರೆ. ನಾನು ಅವತ್ತು ಹೇಳಿದೆ ನೋಡಪ್ಪ, ಬೆಂಗಳೂರಿನಲ್ಲಿ ಕರ್ನಾಟಕದಲ್ಲಿದ್ದಾಗಲೇ ನನ್ನ ಸಂಪರ್ಕದಲ್ಲಿಲ್ಲ, ನಾನು ಈಗ ವಿದೇಶದಲ್ಲಿ ಎಲ್ಲಿ ಸಂಪರ್ಕದಲ್ಲಿ ಹೋಗಲೇ ಅಂತ ನಾನು ಹೇಳಿದೆ. ನಾನು ಕಾಯ್ತು ಕೊಟ್ಟಿದ್ದೇನೆ, ಇದೆಲ್ಲ ಒಂದು ಭಾಗ ಇರಲಿ. ಈಗ ನಾನೇಳ್ತಕ್ಕಂಥದ್ದು, ಇಲ್ಲಿ ನಮ್ಮ ಈಗಿನ 2 ದಿವಸ ನಿನ್ನೆ ದಿನ ಬಂತಲ್ಲ ವಿಡಿಯೋ ಕ್ಲಿಪ್ಪಿಂಗ್ಸು ಸಿ ಡಿ ಶಿವ ಇದನ್ನು ಕಾಂಗ್ರೆಸ್ದವ್ರು ಹೇಳ್ತಾರೆ, ಅದು ಬ್ರದರ್ ಸ್ವಾಮಿ ಅಂತ ಪೆಂಡ್ರೈವ್ ಅಂತ ಹೇಳ್ತಾರೆ. ಇಲ್ಲಿ ಹೆಚ್ಚರಿಕೆ ಪೆಂಡ್ರೈವ್ ವಯಸ್ಸ ಈಗ ಬಯಲು ಡಿ ಕೆ ಆ ಸಲದ ಸೆಕ್ಸ್ ವಿಡಿಯೋಗಳ ಬಗ್ಗೆ ಪ್ರಸ್ತಾಪಿಸಿದ ಟೀಸ್. ಈ ಮಂತ್ರಿಗೆ ಏನಾದರೂ ಜವಾಬ್ದಾರಿ ಇದ್ದಿದ್ರೆ ಈ ರೀತಿಯ ಹೇಳಿಕೆಗಳನ್ನು ಕೊಡೋದಕ್ಕಿಂತ ಮುಂಚೆ ಈ ಪೆನ್ ಡ್ರೈವ್ ಸಾರ್ವಜನಿಕವಾಗಿ ಬಂತಲ್ಲ, ತಕ್ಷಣ ಇದನ್ನು ಸ್ಟಾಪ್ ಮಾಡ್ತಕ್ಕಂಥದ್ದಕ್ಕೆ ಮತ್ತು ಯಾರು ಇದರ ಹಿಂದೆ ಇದ್ದಾರೆ ಅವ್ರನ್ನ ಮತ್ತೆ ಒಳಗಾಗಬೇಕಾಗಿದ್ದಲ್ವಾ?